ಪ್ರಿಯ ವೀಕ್ಷಕರೇ ನಮಸ್ಕಾರ ಇವತ್ತಿನ ಸಂಚಿಕೆ ಬಹಳ ವಿಶೇಷವಾದ ಸಂಚಿಕೆ ಸಂಚಿಕೆ ಅಂತ ನಾನು ಅಂದ್ಕೊಳ್ತೀನಿ ಅಫ್ಕೋರ್ಸ್ ಬಹುಶಃ ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಎಲ್ಲ ಸಂಚಿಕೆಗಳೂ ವಿಶೇಷವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ವಿಭಿನ್ನವಾಗಿರುವಂಥದ್ದು ಸಂಚಿಕೆ ಇದು ಯಾಕೆ ಅಂದರೆ ಸುಮಾರು ಜನ ಬರೀತಾನೆ ಇದ್ದಾರೆ ಊರುಗಳೇ ಐದನೇ ತಾರೀಕು ಅದು ಇಪ್ಪತ್ತೇಳನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐದು ಗ್ರಹಗಳು ಮಕರದಲ್ಲಿ ಸೇರುತ್ತೆ ಅದರ ಬಗ್ಗೆ ಒಂದು ಏನಾದರೂ ಒಂದು ಸಂಚಿಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಭಾಳ ಜನಕ್ಕೆ ಏನು ಗೊಂದಲ ಆಗಿದೆ ಅಂದರೆ ಐದು ಗ್ರಹಗಳು ಮಕರದಲ್ಲಿ ಸೇರಿದಾಗ ಮಕರ ರಾಶಿಯವ್ರಿಗೆ ಏನಾಗ್ಬಿಡುತ್ತೋ ಅಥವಾ ಆಪೋಸಿಟಲ್ಲೂ ಕರ್ಕಾಟಕ ರಾಶಿಯವ್ರಿಗೆ ಏನಾಗ್ಬಿಡುತ್ತೋ ಕೆಟ್ಟದಾಗ್ಬಿಡುತ್ತೇನೋ ಹಾಗೆ ಅಂತ ಭಾಳ ಜನ ಸ್ವಲ್ಪ ಹೆದರ್ತಾ ಇದ್ದಾರೆ ಯಾಕಂದರೆ ಅಷ್ಟು ಬರ್ತಾ ಇದೆ ನನಗೆ ಆದರೆ ಇದು ವಿಶೇಷ ಏನು ಅಂದರೆ ಒಂದು ತಿಳ್ಕೊಬೇಕು ಜ್ಯೋತಿಷದಲ್ಲಿ ಮುಹೂರ್ತಕ್ಕೆ ನಾವು ಬಹಳ ಪ್ರಾಧಾನ್ಯತೆ ಕೊಡ್ತೀವಿ ಮುಹೂರ್ತ ಅಂತ ತಮಗೆ ಗೊತ್ತೇ ಇದೆ ಮದುವೆ ಮಾಡಬೇಕಾದ್ರೆ ಮುಹೂರ್ತ ಅಂತ ನೋಡ್ತೀವಿ ಗೃಹ ಪ್ರವೇಶ ಮಾಡಿದ್ರೆ ಮುಹೂರ್ತ ಅಂತ ನೋಡ್ತೀವಿ ಎಲ್ಲದಕ್ಕೊಂದು ಟೈಮ್ ಅಂತ ಇರುತ್ತಲ್ಲ ಅದು ಬಹಳ ಮುಖ್ಯ ಅಂತ ಈ ಐದು ಗ್ರಹಕ್ಕೂ ಮಕರದಲ್ಲಿ ಸೇರೋದಕ್ಕೂ ಮತ್ತೆ ಮುಹೂರ್ತಕ್ಕೆ ಏನು ಸಂಬಂಧ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಅದೇ ಇವತ್ತಿನ ಸಂಚೆಯದು ವಿಶೇಷ ಮೂಲತಃ ವೀಕ್ಷಕರೇ ನನ್ನ ಉದ್ದೇಶ ಜನರ ಕಷ್ಟಗಳನ್ನ ನಿವಾರಿಸೋದಕ್ಕೆ ಅವರು ಗೊಂದಲಗಳನ್ನ ಕ್ಲಿಯರ್ ಮಾಡೋದಕ್ಕೆ ಏನಾದರೂ ವಿಶೇಷವಾಗಿರುವಂಥ ಸುಲಭ ಪರಿಹಾರ ಯಾವಾಗಲೂ ನಾನು ಹುಡುಕ್ತಾ ಇರ್ತೀನಿ ಅಂದರೆ ಗ್ರಂಥಗಳಲ್ಲಿ ಜ್ಯೋತಿಷದಲ್ಲಿ ಮುಹೂರ್ತಕ್ಕೆ ಬಹಳ ಬಹಳ ಪ್ರಾಶಸ್ತ್ಯ ಇದೆ ಬಹಳ ಆದ್ಯತೆ ಇದೆ ಪ್ರಾಮುಖ್ಯತೆ ಇದೆ ನಮ್ಮ ಜನ್ ಜನ್ಮ ಕುಂಡ್ಲೇನ ನಾವು ತಮಗೆಲ್ಲ ಗೊತ್ತಿದ್ದಂಗೆ ನಾವು ಬದಲಾಯಿಸೋಕೆ ಆಗೋದೇ ಅಲ್ಲ ಯಾಕಂದರೆ ಹುಡುಗ ಗೃಹ ಸ್ಥಿತಿಗಳೇನಿರುತ್ತೋ ಅದು ಯಾವ ರೀತಿ ಇರುತ್ತೋ ಆ ರೀತಿಯಲ್ಲಿ ಇರುತ್ತದ ಯಾರು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಹಾಗೇ ನಮ್ಮ ಸುತ್ತಲೂರಂಥ ಪರಿಸರನ ನಾವು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಆದರೆ ಏನೇ ಕಷ್ಟಗಳು ಬಂದ್ರೂ ನಾನಾ ರೀತಿಯ ಮಾರ್ಗಗಳು ನಮ್ಮ ಪೂರ್ವಿಕರು ಕೊಟ್ಟಿದ್ದಾರೆ ಅಂದರೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಕರ್ಮಾನುಸಾರವಾಗಿ ಎಷ್ಟೋ ಸರ್ತಿ ನಾವು ಕೆಲವು ಕಷ್ಟಗಳನ್ನ ನಾವು ಫೇಸ್ ಮಾಡಲೇಬೇಕಾಗತ್ತೆ ಅನುಭವಿಸ್ಲೇಬೇಕಾಗತ್ತೆ ಉದಾಹರಣೆಗೆ ಶ್ರೀರಾಮಚಂದ್ರ ಕಾಡಕ್ಕೆ ಹೋಗ್ಬೇಕಾಗಿತ್ತು ಪರಮಾತ್ಮನಾಗಿ ಅದನ್ನೇ ಯಾರೂ ತಡೆಯೋಕ್ಕಾಗಲಿಲ್ಲ ಅಭಿಮನ್ಯು ಸಾವನ್ನು ಯಾರೂ ತಡಿಯೋಕ್ಕಾಗಲಿಲ್ಲ ಕೃಷ್ಣ ಪರಮಾತ್ಮ ಪಕ್ಕದಲ್ಲಿ ಅಂದರೆ ಈ ವಿಧಿ ಆಟ ಅಂತ ಇದ್ದಾರೆ ವಿಧಿ ಒಂದು ಸ್ವಲ್ಪ ಕ್ರೂರಿ ಅಂತ ಆದರೆ ಕಲಿಯುಗದಲ್ಲಿ ನಮ್ಮ ಪೂರ್ವಿಕರು ಏನು ಮಾಡಿದ್ರು ಅಂದರೆ ಕಲಿಯುಗಕ್ಕೆ ಅಂತಾನೆ ಸಮರ್ಪಣೆ ಮಾಡಿ ನಮಗೆ ಕೆಲವು ವಿಶೇಷವಾಗಿರೋ ಮಾರ್ಗಗಳನ್ನ ತೋರಿಸಿದ್ರು ಅಂದರೆ ಮುಹೂರ್ತಗಳು ಅಂತ ಕೊಟ್ಟರು ನಮಗೆ ಈಗ ನೋಡಿ ವೀಕ್ಷಕರೇ ಬಹಳ ಮುಖ್ಯ ಏನಂದರೆ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ತಿಂಗಳು ಇಪ್ಪತ್ತೇಳನೇ ತಾರೀಕು ಐದು ಗ್ರಹಗಳು ಮಕರ ರಾಶಿಯಲ್ಲಿ ಸೇರುತ್ತೆ ಆದರೆ ಅದರೆಗೂ ನಾಲ್ಕು ಗ್ರಹ ಇರುತ್ತೆ ಇಪ್ಪತ್ತೇಳನೇ ತಾರೀಕು ಚಂದ್ರನು ಅಲ್ಲಿ ರಾಶಿಗೆ ಅಲ್ಲಿ ಕಾಲಿಡ್ತಾನೆ ಚಂದ್ರ ಕುಜ ಬುಧ ಶುಕ್ರ ಹಾಗೂ ಶನಿಯಲ್ಲಿರ್ತಾರೆ ಮಕರದಲ್ಲಿ ಇದೇ ದಿನ ಭಾನುವಾರ ಆಗುತ್ತೆ ಚಂದ್ರ ರಾಶಿಗೆ ಪ್ರವೇಶ ಆಗ್ತಾನೆ ಅವತ್ತು ಕೃಷ್ಣ ಭಕ್ಷ ದ್ವಾದಶಿ ಇರುತ್ತೆ ದ್ವಾದಶಿ ನೋಡಿ ವೀಕ್ಷಕರೆ ಮುಹೂರ್ತದಲ್ಲಿ ಬಹಳ ವಿಶೇಷವಾಗಿರೋ ಸ್ಥಾನ ಆಧ್ಯಾತ್ಮಿಕ ಚಿಂತನೆಗಿರ್ಬೋದು ಆಧ್ಯಾತ್ಮಿಕ ಸಾಧನೆಗಿರ್ಬೋದು ಅಥವಾ ನಮ್ಮ ವೈಯಕ್ತಿಕ ಜೀವನದಲ್ಲಿರುವಂಥ ಸಮಸ್ಯೆಗಳ ಪರಿಹಾರಕ್ಕಿರ್ಬೋದು ದ್ವಾದಶಿ ಅನ್ನೋದು ಬಹಳ ಮುಖ್ಯವಾಗಿರುವಂಥ ಒಂದು ತಿಥಿ ಹಾಗೆಯೇ ಮಾರ್ಚ್ ಒಂದನೇ ತಾರೀಕು ಮಂಗಳವಾರ ಚಂದ್ರ ಮಕರ ರಾಶಿಯನ್ನು ಬಿಟ್ಟುಬಿಡ್ತಾನೆ ಅಲ್ಲಿಗೆ ಮತ್ತೆ ನಾಲ್ಕು ಗ್ರಹಗಳಾಗಿತ್ತು ಆವತ್ತು ಮಂಗಳವಾರ ಆಗತ್ತೆ ಕೃಷ್ಣ ಪಕ್ಷ ಚತುರ್ದಶಿ ಆಗಿರುತ್ತೆ ನೋಡಿ ಇಲ್ಲಿ ವಿಶೇಷ ಏನಂದ್ರೆ ಇಪ್ಪತ್ತೇಳನೇ ತಾರೀಕು ಫೆಬ್ರವರಿ ಚಂದ್ರ ಮಕರ ಕಾಲಿಡೋ ಸಮಯಕ್ಕೆ ಅಂದರೆ ಆ ಟೈಮ್ ನಾನು ನೋಟ್ ಮಾಡ್ಕೊಂಡಿದ್ದೀನಿ ಅಪ್ರಾಕ್ಸಿಮೇಟ್ಲಿ ಮಧ್ಯಾಹ್ನ ಹನ್ನೆರಡು ಚಿಲ್ಲರೆ ಆಗತ್ತೆ ವೃಷಭ ಲಗ್ನ ಇರುತ್ತೆ ಲಗ್ನದಲ್ಲಿ ರಾಹು ಇರ್ತಾನೆ ಹಾಗೆಯೇ ಹತ್ತನೇ ಮನೆಯಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಗುರು ಅವಂದೇ ಆದ ಪೂರ್ವಭಾದ್ರ ಇರುತ್ತಾನೆ ಇನ್ನು ಮಾರ್ಚ್ ಒಂದನೇ ತಾರೀಕು ಚಂದ್ರ ಮಕರ ಬಿಟ್ಟಾಗ ಕುಂಭ ರಾಶಿಯಲ್ಲಿ ಚತುರ್ದಶಿ ಚಂದ್ರ ರವಿ ಹಾಗೂ ಗುರು ಸಮ್ಮಿಲನ ಆಗುತ್ತೆ ಒಂದು ವಿಷಯ ತಾವೇನು ತಿಳ್ಕೊಬೇಕು ಅಂದರೆ ನನ್ನ ಅನುಭವದಲ್ಲಿ ಪ್ರತ್ಯೇಕವಾಗಿ ಕರ್ಕಾಟಕದಲ್ಲಿ ಅಥವಾ ಕುಂಭದಲ್ಲಿ ಚತುರ್ದಶಿ ಅಥವಾ ಅಮಾವಾಸ್ಯ ಚಂದ್ರ ಅಥವಾ ಚತುರ್ದಶಿ ಅಥವಾ ಹುಣ್ಣಿಮೆ ಚಂದ್ರ ಅದೇ ರವಿ ಗುರು ಇಷ್ಟು ಮೂರು ಗ್ರಹ ಸೇರಿದಾಗ ಅದೊಂದು ವಿಶೇಷವಾಗಿರೋ ಯೋಗ ಉಂಟಾಗುತ್ತೆ ಆಮೇಲೆ ಬಹಳ ಇಂಪಾರ್ಟೆಂಟ್ ಏನಂದರೆ ಇದು ವಿಶೇಷ ಅಂತ ಹೇಳ್ತೀನಿ ನಾವು ಯಾವುದೇ ಒಂದು ಮುಖ್ಯ ಪರಿಹಾರ ಮಾಡಬೇಕಾದ್ರೂ ಯಾವುದೇ ಕೆಲಸಗಳಿಗೆ ಪರಿಹಾರ ಅಂತ ಹುಡುಕೊಂಡಾಗ ಒಂದು ಅದ್ಭುತವಾದ ಮುಹೂರ್ತದಲ್ಲಿ ಮಾಡಿದರೆ ಆ ಕಾರ್ಯಕ್ಕೆ ಯಶಸ್ಸು ಸಿಗುತ್ತೆ ಕೆಲವು ದೋಷ ನಿವಾರಣೆಗೆ ಪರಿಹಾರಗಳನ್ನ ಮಾಡಬೇಕಾದ್ರೆ ಮುಹೂರ್ತ ಕೊಂಡ್ಲಿಯಲ್ಲಿ ಸುಮಾರು ಜನ ಗೊತ್ತಿಲ್ಲ ಲಗ್ನದಲ್ಲಿ ರಾಹು ಇದ್ರೆ ಬಹಳ ಒಳ್ಳೆಯದು ಈಗ ಈ ಸರ್ಪ ದೋಷದ ಬಗ್ಗೆ ಮಾತಾಡ್ತಾರೆ ಕುಜ ದೋಷದ ಬಗ್ಗೆ ಮಾತಾಡ್ತಾರೆ ಅವಾಗ ಆ ಹೆಣ್ಣುಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಮದುವೆ ಅಂತ ಮಾಡಿದಾಗ ಮುಹೂರ್ತ ಅಂತ ಹುಡುಕ್ತಾರೆ ನೋಡಿ ಸುಮಾರು ಜನಕ್ಕೆ ಒಂದು ವಿಷಯ ವಿಷಯ ಗೊತ್ತಿಲ್ಲ ಅಂದರೆ ತಪ್ಪೇನು ಮಾಡ್ತಾರೆ ಅಂದರೆ ಲಗ್ನದಲ್ಲಿ ಗುರು ಇರಬೇಕು ಮುಹೂರ್ತ ಲಗ್ನದಲ್ಲಿ ಅಥವಾ ಲಗ್ನದ ಮೇಲೆ ಗುರು ದೃಷ್ಟಿ ಇರಬೇಕು ಅಥವಾ ಸ್ಥಾನದಲ್ಲಿ ಗುರು ಇರಬೇಕು ಅಂತ ಈ ಥರ ಮಾಡಿಬಿಡ್ತಾರಲ್ಲ ಅದು ಜನರಲೈಸ್ಡ್ಡಾಗಿ ಆ ಥರ ಮಾಡೋದು ಒಳ್ಳೆಯದಲ್ಲ ಈ ಕೆಲವು ದೋಷಗಳಿದ್ದಾಗ ಸರ್ಪದೋಷಗಳು ಕುಜ ದೋಷಗಳು ಶು ಕಳತ್ರ ದೋಷಗಳಿದ್ದಾಗ ಅಥವಾ ಯಾವುದೋ ಗೃಹಪ್ರವೇಶದ್ದು ಮುಹೂರ್ತದಲ್ಲಿ ದೋಷಗಳಿದ್ದಾಗ ಅದು ಸ್ವಲ್ಪ ಮಟ್ಟಿಗೆ ಆ ಮುಹೂರ್ತ ಲಗ್ನದಲ್ಲಿ ರಾಹು ಇದ್ದರೆ ಆಫ್ಸೆಟ್ ಆಗತ್ತೆ ಅಂದರೆ ಒಂದು ಆಂಟಿ ಬಾಡಿ ಥರ ಅದು ವರ್ಕ್ ಆಗುತ್ತೆ ಅದು ಅದರಲ್ಲೂ ಆ ಮುಹೂರ್ತದಲ್ಲಿ ಲಗ್ನದಲ್ಲಿ ರಾಹು ಇದ್ದು ಆ ಮುಹೂರ್ತ ಸಮಯ ಲಗ್ನದಲ್ಲಿ ರಾಹು ಇದ್ದು ಹತ್ತನೇ ಮನೆಯಲ್ಲಿ ಅಂದರೆ ಭಾವದಲ್ಲಿ ಗುರು ಇದ್ದರೆ ಅದು ಭಾಳ ಬಲಿಷ್ಠವಾಗಿರುವಂಥ ಮುಹೂರ್ತ ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ ಎಷ್ಟೋ ಕೇಸಸಲ್ಲಿ ದೂರ ಆಗುವಂಥ ದಂಪತಿಗಳನ್ನ ಅದೇ ಆ ಜಾತಕದಲ್ಲಿ ದೂರ ಆಗ್ತಾರೆ ಅಂತ ಹಣೆಯಲ್ಲಿ ಬರೆದು ಬಿಟ್ಟಿದ್ರೆ ಅವ್ರಿಗೆ ಮದುವೆ ಅಂತ ಮಾಡಿದಾಗ ಈ ಮುಹೂರ್ತದಲ್ಲಿ ಮಾಡಿದಾಗ ಆವಾಗ ಅದು ದೂರ ಆಗುವಂಥ ಸಾಧ್ಯತೆಗಳು ತಕ್ಕ ಮಟ್ಟಿಗೆ ತಡೆಯತ್ತೆ ಆನಂತರ ಹಾಗೇ ಭಾಳ ಇಂಪಾರ್ಟೆಂಟ್ ಏನಂದರೆ ಹಾಗೇನೆ ಪರಿಹಾರ ಅಂತ ನಾವು ತಗೊಂಡಾಗ ಚತುರ್ದಶಿ ಇದ್ದರೆ ಅದರಲ್ಲಿ ಗುರು ಜೊತೆ ರವಿ ಹಾಗೂ ಚಂದ್ರ ಇದ್ರೆ ಅದೂ ಬಹಳ ಭಾಳ ಶ್ರೇಷ್ಠ ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ ಈಗ ನಿಮ್ಮ ಕುತೂಹಲ ಹೆಚ್ಚಾಗ್ತಾ ಇರ್ಬೋದು ವೀಕ್ಷಕರೇ ಯಾವುದಕ್ಕೆ ಪರಿಹಾರ ಅಂತ ನೀವು ಕಾಯ್ತಾ ಇರ್ತೀರ ಅಂತ ಅಂದ್ಕೊಳ್ತೀನಿ ಯಾರಿಗೆ ಇದು ಇವಾಗ ನಾನು ಹೇಳ್ತಾರ ವಿಷಯ ಬಹಳ ಮುಖ್ಯ ವೀಕ್ಷಕರೇ ಯಾಕೆಂದರೆ ಈ ಎಂಟೈರ್ ಸಂಚಿಕೆಯಲ್ಲಿ ಇದು ಹೈಲೈಟ್ ಅಂತ ತಗೋಬೇಕಾಗತ್ತೆ ಇದು ಬಹಳ ಅನುಭವದ ಮೇಲೆ ನಾನು ಹೇಳ್ತಾ ಇರೋದು ಯಾರಿಗೆ ವೃತ್ತಿಯಲ್ಲಿ ಅಂದರೆ ನೌಕರಿ ಅಥವಾ ಉದ್ಯಮದಲ್ಲಿ ಯಾವುದೇ ರೀತಿ ಅಡಚಣೆಗಳಿದ್ರು ಅಥವಾ ಪ್ರಮೋಷನ್ಸ್ ನಿಧಾನ ಇದ್ರೆ ಅಥವಾ ಬಿಸ್ನೆಸ್ಸಲ್ಲಿ ಸಿಕ್ಕಾಬಿಡೇ ಇದ್ರೆ ಯಾರಿಗೆ ಸಂತಾನ ಭಾಗ್ಯ ಇಲ್ಲದೆ ಭಾಳ ಪರದಾಡ್ತಾ ಇರ್ತಾರೋ ಮನ್ಸಿಗೆ ಭಾಳ ಬೇಸರ ಉಂಟು ಮಾಡ್ಕೊಂಡಿರ್ತಾರೋ ತಮಗೆ ಗೊತ್ತಿದೆ ಎಷ್ಟೋ ಜನಕ್ಕೆ ಆರೋಗ್ಯ ಚೆನ್ನಾಗಿರುತ್ತೆ ಮೆಡಿಕಲ್ ಆಗಿ ಎಲ್ಲ ಚೆಕ್ ಮಾಡ್ಕೊಳ್ತಾರೆ ಎಲ್ಲ ಚೆನ್ನಾಗಿರುತ್ತೆ ಬಟ್ ಮಕ್ಕಳಾಗೋದಿಲ್ಲ ಅದಕ್ಕೆ ಪೂರ್ವ ಜನ್ಮಾರ್ಜಿತ ಅಂತ ಹೇಳೋದು ಹೀಗಾಗಿ ಯಾರಿಗೆ ಸಂತಾನ ಇಲ್ಲದೆ ದುಃಖದಲ್ಲಿರ್ತಾರೋ ಯಾರಿಗೆ ವಿಚಿತ್ರ ಅಲರ್ಜಿ ಸಮಸ್ಯೆಗಳು ಕಾಡ್ತಾ ಇರುತ್ತೋ ಇವಾಗ ನೋಡಿ ವೀಕ್ಷಕರೇ ನಾನು ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ದೆ ಸಾಧಾರಣವಾಗಿ ಅಲರ್ಜಿ ಅನ್ನೋ ಸಮಸ್ಯೆ ಬರಬೇಕಾದ್ರೆ ಸರ್ಪದೋಷ ಭಾಳ ಸ್ಟ್ರಾಂಗ್ ಆಗಿರಬೇಕು ಅಂತ ನಾನು ವೈದ್ಯರ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ ನನ್ನ ಅನುಭವದಲ್ಲಿ ನನ್ನ ಸಬ್ಜೆಕ್ಟ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಸ್ಕಿನ್ ಅಲರ್ಜಿ ಇರ್ಬೋದು ರೆಸ್ಪಿರೇಟ್ರಿ ಅಲರ್ಜಿಸ್ ಇರ್ಬೋದು ಅಥವಾ ಫುಡ್ ಅಲರ್ಜಿಸ್ ಇರ್ಬೋದು ಆ ಕೆಲವು ರಾಹು ಕೇತುಗಳ ಪೋಷಣೆ ಪುರುಷನಿದ್ದಾರೆ ಅದಾಗುವಂಥದ್ದು ನನ್ನ ಅನುಭವದಲ್ಲಿ ಯಾರಿಗೆ ಹಣದ ವಿಷಯದಲ್ಲಿ ಏಮಾರು ಹೋಗಿರ್ತಾರೋ ಭಾಳ ಜನ ಬಂದು ಹೇಳ್ತಾರೆ ನೋಡಿ ಗುರುಗಳೇ ನಾವು ಯಾರಿಗೋ ದುಡ್ಡು ಕೊಟ್ವಿ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ವಿ ಹತ್ತು ವರ್ಷ ಆಯಿತು ಭಾಳ ಬೇಕಾದವರು ನಮ್ಮ ಸ್ವಂತದವರೇ ಭಾಳ ನಂಬಿಕೆ ಇಟ್ಕೊಂಡಿದ್ದೀವಿ ಇದುವರೆಗೂ ವಾಪಸ್ ಕೊಟ್ಟಿಲ್ಲ ಕೇಳಿದಾಗೆಲ್ಲ ಕೊಡ್ತೀವಿ ಅಂತಾರೆ ನಮ್ಗೆ ಭಾಳ ತೊಂದರೆ ಆಗ್ತಾಯಿದೆ ಅಂತ ಇದಕ್ಕೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ನಾನೊಂದು ಪ್ರೋಗ್ರಾಮ್ ಹೇಳಿದ್ದೀನಿ ಈ ಕಾಲದಲ್ಲಿ ದಯವಿಟ್ಟು ಯಾರಾದ್ರೂ ನೀವು ಐದು ಲಕ್ಷ ಹತ್ತು ಲಕ್ಷ ಅಂತ ಹೆಲ್ಪ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಖಂಡಿತವಾಗಿ ನೀವು ಜಾತಕನೇ ನೋಡೋದು ಬಿಟ್ಟು ಮನುಷ್ಯನ ಗುಣಮಟ್ಟನೇ ಬದಲಾವಣೆ ಆಗ್ಬಿಟ್ಟಿದೆ ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟರೆ ಖಂಡಿತವಾಗಿ ಜಾತಕ ನೋಡೋ ಅವಶ್ಯಕತೆ ಇಲ್ಲ ಅದು ವಾಪಸ್ ಬರಲ್ಲ ಅಂತಲೇ ಇಟ್ಕೊಂಬಿಡಿ ಬಟ್ ಇಲ್ಲಿ ನಾನು ಹೇಳ್ತಾ ಇರೋದು ನೀವು ಏಮಾರು ಹೋಗ್ಬಿಟ್ಟು ಯಾರಿಗೋ ದುಡ್ಡು ಕೊಟ್ಟು ಅದು ವಾಪಸ್ ಬರ್ತಾ ಇಲ್ಲ ಅಂದರೆ ಅದಕ್ಕೂ ಇವಾಗ ಈ ಪರಿಹಾರ ಆಗುತ್ತೆ ಯಾರಿಗೆ ಭೂಮಿ ಸಮಸ್ಯೆಗಳು ಎಡೆಬಿಡದೆ ಕಾಡ್ತಾ ಇರೋದು ಭೂಮಿ ಸಮಸ್ಯೆಗಳು ಅಂದರೆ ಯಾವುದೋ ಲ್ಯಾಂಡ್ ತೊಗೊಂಡಿರ್ತೀರ ನೀವು ಆಮೇಲೆ ಅದರಲ್ಲಿ ಏನಾದರೂ ವ್ಯಾಜ್ಯ ಬಂದ್ಬಿಡುತ್ತೆ ಇನ್ಯಾರೋ ಕ್ಲೇಮ್ ಮಾಡ್ತಾರೆ ಅಥವಾ ಈ ರೀತಿಯಲ್ಲಿ ವಿಚಿತ್ರವಾಗಿರುವಂಥ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆ ಭೂಮಿ ಇದೆ ನಿಮ್ಮ ಹತ್ರ ಬಟ್ ಭೂಮಿ ಇಲ್ಲ ಅಂತ ಲೈಕ್ ಆ ರೀತಿಲ್ಲಿದ್ದರೆ ಯಾರಿಗೆ ವಿವಾಹ ಭಾಗ್ಯ ಲಭ್ಯ ಇಲ್ವೋ ಪಾಪ ಎಷ್ಟು ಜನ ಹೆಣ್ಮಕ್ಳಾಗ್ಲಿ ಅಥವಾ ಹುಡುಗರಾಗಲಿ ನೋಡೋದಕ್ಕೆ ಚೆನ್ನಾಗಿರ್ತಾರೆ ಎಲ್ಲ ಕ್ವಾಲಿಫಿಕೇಶನ್ಸ್ ಇರುತ್ತೆ ಆರೋಗ್ಯವಾಗಿರ್ತಾರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ ಸಂಪಾದನೆ ಚೆನ್ನಾಗಿರುತ್ತೆ ಎಲ್ಲನೂ ಇರುತ್ತೆ ಬಟ್ ಏನೋ ಅದು ಮದುವೆ ಆಗೋಲ್ಲ ಸೊ ಇದು ಭಾಳ ಒಂಥರ ಅವ್ರಿಗೆ ಯಾಕೆ ಅಂತ ಅರ್ಥ ಆಗೋದಿಲ್ಲ ಬಿಡಿ ಅದು ಬೇರೆ ವಿಷಯ ಸೊ ಯಾರು ಈ ರೀತಿ ವಿವಾಹ ಭಾಗ್ಯ ಲಭ್ಯ ಇರಲು ಇವರೆಲ್ಲರಿಗೂ ನಾನು ಈಗ ಹೇಳೋ ಪರಿಹಾರದಿಂದ ಬಹಳ ಅನುಕೂಲ ಆಗ್ಬೋದು ಯಾಕೆಂದರೆ ಇದು ಬಹಳ ನಲವತ್ನಾಲ್ಕು ವರ್ಷದ ನಲವತ್ತೈದು ವರ್ಷದ ಅನುಭವದ ಮೇಲೆ ನಾನು ಹೇಳ್ತಾ ಇರೋದು ಇದು ರಿಸರ್ಚ್ ಮೇಲೆ ನಾನು ಹೇಳ್ತಾ ಇರೋದು ಸೊ ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಯಾಕೆಂದರೆ ಎಷ್ಟೋ ಸರ್ತಿ ಪರಿಹಾರಗಳು ಅಂತ ನಾನು ಹೇಳಿದಾಗ ಬಹಳ ಜನ ಏನು ಮಾಡ್ತಾರೆ ಅಂದರೆ ಐವತ್ತಿನ ಕ್ವೆಶನ್ಸು ಬರೆದು ಬಿಡ್ತಾರೆ ತಿರ್ಗೆ ಮೇಲಲ್ಲಿ ಇವರು ಮಾಡ್ಬೋದಾ ಅವ್ರು ಮಾಡ್ಬೋದು ನಾನು ನನಗೆ ತಿಳಿದ ಮಟ್ಟಿಗೆ ಎಷ್ಟು ಮಟ್ಟಿಗೆ ಹೇಳಬೇಕು ಅಷ್ಟು ಮಟ್ಟಿಗೆ ನಾನು ಇವಾಗ ನಿಮಗೆ ತಿಳಿಸ್ತಾ ಇದ್ದೀನಿ ನೌಕರಿ ಹಾಗೂ ಉದ್ಯಮ ಸಮಸ್ಯೆಗಳಿಗೆ ಒಂಬತ್ತು ತಿಂಗಳಿಂದ ಹತ್ತೊಂಬತ್ತು ತಿಂಗಳಲ್ಲಿ ಅನುಕೂಲ ಉಂಟಾಗುತ್ತೆ ನಾನು ಹೇಳೋ ಪರಿಹಾರಗಳು ಮಾಡಿಕೊಂಡ್ರೆ ಫಸ್ಟ್ ಅದು ಬ್ರಾಡಾಗಿ ನಿಮಗೊಂದು ಇಂಟ್ರೊಡಕ್ಷನ್ ಥರ ಹೇಳ್ತೀನಿ ಸಂತಾನ ಸಮಸ್ಯೆಗಳಿಗೆ ಪರಿಹಾರ ಹತ್ತು ತಿಂಗಳಿಂದ ಹದಿನಾರು ತಿಂಗಳಲ್ಲಿ ಅನುಕೂಲ ಆಗುತ್ತೆ ವಿಚಿತ್ರ ಆರೋಗ್ಯ ಹಾಗೂ ಅಲರ್ಜಿ ಸಮಸ್ಯೆಗಳಿಗೆ ಏಳು ತಿಂಗಳಿಂದ ಇಪ್ಪತ್ತೊಂದು ತಿಂಗಳಲ್ಲಿ ಅನುಕೂಲ ಆಗ್ಬೋದು ಭೂಮಿ ಸಮಸ್ಯೆಗಳಿಗೆ ವ್ಯಾಜ್ಯ ಅಥವಾ ಯಾವುದೇ ರೀತಿಯ ಭೂಮಿ ಸಮಸ್ಯೆಗಳಿಗೆ ಹದಿನಾಲ್ಕು ತಿಂಗಳಿಂದ ಇಪ್ಪತ್ತೇಳು ತಿಂಗಳಲ್ಲಿ ಅನುಕೂಲ ಆಗ್ಬೋದು ಹಣದ ಸಮಸ್ಯೆಗಳಿಗೆ ಎಂಟರಿಂದ ಇಪ್ಪತ್ನಾಲ್ಕು ತಿಂಗಳಲ್ಲಿ ಅನುಕೂಲ ಆಗುತ್ತೆ ವಿವಾಹ ಸಮಸ್ಯೆಗಳಿಗೆ ಹತ್ತರಿಂದ ಇಪ್ಪತ್ತೆರಡು ತಿಂಗಳಲ್ಲಿ ಅನುಕೂಲ ಆಗುತ್ತೆ ಹಾಗೆಯೇ ಬೇರೆ ಏನೇ ಸಮಸ್ಯೆಗಳಿದ್ರೂ ಏಳು ತಿಂಗಳಿಂದ ಎರಡು ವರ್ಷದೊಳಗೆ ಅನುಕೂಲ ಕಂಡುಕೋಬಹುದು ನೀವು ಮಾಡಬೇಕಾದ ಇಷ್ಟೇ ವೀಕ್ಷಕರೇ ಇವಾಗ ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೆಂಟನೇ ತಾರೀಕು ಹಾಗೆಯೇ ಮಾರ್ಚ್ ಒಂದನೇ ತಾರೀಕು ಈ ಮೂರು ದಿನಗಳು ಬಹಳ ಬಹಳ ಮುಖ್ಯ ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೀನಿ ಈ ಮೂರು ದಿನಗಳು ಸರಿಯಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತ್ಮೂರು ನಿಮಿಷಗಳಿಂದ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷ ಒಳಗೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಮಾರ್ಚ್ ಒಂದನೇ ತಾರೀಕು ಈ ಮೂರು ದಿನಗಳು ಸರಿಯಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತ್ಮೂರು ನಿಮಿಷಗಳಿಂದ ಹನ್ನೆರಡು ಗಂಟೆ ನಲ್ವತ್ತೊಂಬತ್ತು ನಿಮಿಷ ಒಳಗೆ ನಾನಿವಾಗ ಹೇಳೋ ಈ ಮಂತ್ರ ಜಪವನ್ನು ನಿಮ್ಮ ಮನೆಯ ಮಧ್ಯ ಭಾಗದಲ್ಲಿ ನೀವು ಸೆಂಟ್ರಲ್ ಪಾರ್ಟ್ ಆಫ್ ದ ಹೌಸ್ ಅಂತೀವಲ್ಲ ಬ್ರಹ್ಮಸ್ಥಾನ ಅಂತ ಅಲ್ಲಿ ಆ ಭಾಗದಲ್ಲಿ ಮನೆ ಮೇಲೆ ಕುಳಿತು ಉತ್ತರಾಭಿಮುಖ ಇನ್ನೂರ ಎಪ್ಪತ್ತು ಬಾರಿ ಸ್ಪಷ್ಟವಾಗಿ ವೈಖಾರಿ ರೀತಿ ಅಂದರೆ ಜೋರಾಗಿ ಜಪ ಮಾಡಬೇಕಾಗತ್ತೆ ಮುಂಜಾನೆ ಸ್ನಾನ ಆಗಿರಲಿ ಜಪದ ನಂತರ ಊಟ ಅಥವಾ ತಿಂಡಿ ವಯಸ್ಸಾಗಿರೋರು ವೃದ್ಧರು ರೋಗಿಗಳು ಲಘು ಆಹಾರ ಅಥವಾ ಹಾಲನ್ನು ಸೇವಿಸಿರ್ಬೋದು ತೊಂದರೆ ಅಲ್ಲ ಈ ಮಂತ್ರ ಈ ರೀತಿ ಬರುತ್ತೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ ವೀಕ್ಷಕರೇ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಅಂತ ಬರುತ್ತೆ ಮತ್ತೊಮ್ಮೆ ಹೇಳ್ತೀನಿ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಅಂತ ಈ ಮಂತ್ರವನ್ನು ನೀವು ಇನ್ನೂರ ಎಪ್ಪತ್ತು ಬಾರಿ ಈ ಮೂರು ದಿನಗಳ ನಾನು ಹೇಳಿದ ಮುಹೂರ್ತದಲ್ಲಿ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂಬತ್ತು ಒಳಗಡೆ ಶುರು ಮಾಡ್ಕೊಂಡು ಅದೆಷ್ಟೊತ್ತಿಗೆ ಅದರ ಮುಗೀಲಿ ಅದನ್ನು ಮಾಡಿಕೊಳ್ಳಿ ಕೂತ್ಕೊಳ್ಳೋಕೆ ಕೂತ್ಕೊಳ್ಳೋಕಾಗದೇ ಇರೋರು ಏನು ಮಾಡಿ ಅಂದರೆ ನೀವು ಕುರ್ಜಿ ಹಾಕ್ಕೊಂಡು ಪಾದದ ಕೆಳಗೆ ಮಣೆ ಹಾಕ್ಕೊಂಡು ಕೂತ್ಕೋಬೋದು ನಿಮ್ಮ ಮನೇಲಿ ಭಾಗದಲ್ಲಿ ಅನುಕೂಲ ಇಲ್ಲ ಅಂದರೆ ಈಶಾನ್ಯ ಭಾಗದಲ್ಲಿ ಮೂಲೆಯಲ್ಲಿ ಉತ್ತರಾಭಿಮುಖ ಇದನ್ನು ಮಾಡಿಕೊಳ್ಳಿ ಮನೇಲಿ ಭಾಗದಲ್ಲಿ ಕೂತ್ರು ಅದು ಉತ್ತರಾಭಿಮುಖನೇ ಆಗಿರಬೇಕು ಆಫೀಸ್ಗೆ ಹೋಗೋರು ವರ್ಕ್ ಫ್ರಮ್ ಹೋಮ್ ಮಾಡೋರು ಈ ಮುಹೂರ್ತದಲ್ಲಿ ಸಮಯ ಮಾಡಿಕೊಂಡ್ರೆ ಬಹಳ ಬಹಳ ಒಳ್ಳೆಯದು ಸಪೋಸ್ ಈ ಸಮಯದಲ್ಲಿ ಆಗಿಲ್ಲ ಅಂದರೆ ನಿಮಗೆ ಆಪ್ಷನ್ ಕೊಡ್ತಾ ಇದ್ದೀನಿ ನಾನು ಹೇಳಿರೋ ಸಮಯಕ್ಕೆ ಶುರು ಮಾಡಿಕೊಂಡು ಕನಿಷ್ಠ ತೊಂಬತ್ತು ಬಾರಿ ನೈಂಟಿ ಟೈಮ್ಸು ಆದರೂ ಇದನ್ನು ಜಪಿಸಿ ಖಂಡಿತವಾಗ ಆಗುತ್ತೆ ಆಗತ್ತೆ ನೀವು ಯಾವುದಕ್ಕೂ ಟೈಮ್ ಇಲ್ಲ ಅಂದರೆ ನಿಮ್ಮ ಸಮಸ್ಯೆಗಳೇ ಪರಿಹಾರ ಸಿಗೋದಿಲ್ಲ ಆ ನಂತರ ಸಂಜೆ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಈ ಮೂರು ದಿನಗಳು ಬಹಳ ಮುಖ್ಯ ಹಾಗೆಯೇ ಈ ಮೂರು ದಿನಗಳು ಸೂರ್ಯಾಸ್ತದ ಸಮಯ ಆಗಿ ಆರು ಗಂಟೆ ನಲವತ್ತು ನಿಮಿಷಗಳಿಗೆ ನಾನು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಂಡಿಯಾಗೆ ಇಡ್ತಾ ಇರೋದು ಫಾರಿನ್ನಲ್ಲಿರೋರು ಅವರು ಸನ್ಸೆಟ್ ಟೈಮ್ಗೆ ಲೆಕ್ಕ ಹಾಕೋಬೋದು ಇದೇ ರೀತಿ ಕೊಡಿಸಿ ಸಂಪೂರ್ಣಗೊಳಿಸಿ ಬೆಳಗ್ಗೆ ತೊಂಬತ್ತು ಬಾರಿ ಮಾಡಿರ್ತಿಲ್ಲ ಆಮೇಲೆ ಮಿಕ್ಕಿದ್ದು ನೀವು ಅದನ್ನು ಆ ಥರ ಮಾಡ್ತಾ ಬನ್ನಿ ಈ ಮೂರು ದಿನಗಳ ನಂತರ ದಿನನಿತ್ಯ ಬೆಳಗ್ಗೆ ಸ್ನಾನದ ನಂತರ ಈ ಮಂತ್ರ ಜಪವನ್ನು ನಿಮ್ಮ ಪೂಜಾ ಸ್ಥಳದಲ್ಲೂ ಮಾಡಬಹುದು ಅಂದರೆ ಮೂರು ತಿಂಗಳ ನಂತರ ನಾನು ಹೇಳ್ತಾ ಇರೋದು ಮೂರು ತಿಂಗಳ ಕಾಲ ಮಾಡಿ ಅಂದರೆ ಮೇ ಮೂವತ್ತೊಂದನೇ ತಾರೀಕು ಮಾತ್ರ ಅಷ್ಟ್ರಿಗೆ ಎಂಡ್ ಮಾಡಿ ಸಾಕು ಕೆಲವರು ಏನು ಮಾಡ್ತಾರೆ ಇಲ್ಲ ನಾವು ಇನ್ನೆರಡು ತಿಂಗಳು ಜಾಸ್ತಿ ಮಾಡ್ತೀವಿ ಅಂತಾರೆ ಓವರ್ ಡೋಸು ಒಳ್ಳೆಯದಲ್ಲ ವೀಕ್ಷಕರೇ ಈ ಅನುಷ್ಠಾನದ ಕಾಲದಲ್ಲಿ ಆದಷ್ಟು ಮಟ್ಟಿಗೆ ಮಾಂಸಾಹಾರ ಖಂಡಿತವಾಗಿ ನಿಷಿದ್ಧ ಹಾಗೆಯೇ ಬ್ರಹ್ಮಚರ್ಯ ಪಾಲನೆ ಕೂಡ ಬಹಳ ಬಹಳ ಮುಖ್ಯ ಮನೆಯಲ್ಲಿ ಸ್ತ್ರೀ ಪುರುಷರು ಯಾರು ಬೇಕಾದರೂ ಮಾಡಬಹುದು ಸ್ತ್ರೀಯರು ಆ ನಾಲ್ಕು ದಿನಗಳು ಮಾಡಿಲ್ಲ ಅಂದರೆ ಬಹಳ ಒಳ್ಳೆಯದು ಇಸ್ ಮನೆಯಲ್ಲಿ ಸ್ತ್ರೀಯರ ಈ ರೀತಿಯಲ್ಲಿ ಇದ್ದಾಗ ಆ ನಾಲ್ಕು ದಿನಗಳು ಮನೆಯಲ್ಲಿ ಅವರು ಯಜಮಾನರು ಯಾರಾದರೂ ಬೇಕಾದರೂ ಸ್ವಲ್ಪ ಮಡಿ ಆಚಾರದಲ್ಲಿ ಮಾಡ್ಕೋಬಹುದು ತೊಂದರೆ ಇಲ್ಲ ಮಧ್ಯದಲ್ಲಿ ಸೂತ್ಕ ಬಂದರೆ ಇದನ್ನು ಬಹಳ ಪ್ರಶ್ನೆ ಕೇಳ್ತಾರೆ ಇದು ಮುಂದುವರಿಸಬಹುದು ಸೂತ್ಕ ಅಂತ ದಯವಿಟ್ಟು ನಿಲ್ಲಿಸಬೇಡಿ ಅಂದರೆ ದೂರದ ಸಂಬಂಧಿಗಳು ಸ್ನೇಹ ಈ ಥರ ಹೋಯಿತು ಅಂತ ಆಯಿತು ಅಂದರೆ ನಿಲ್ಲಿಸಬೇಡಿ ದಯವಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳಿ ಇನ್ನು ಭಾಳ ಹತ್ತಿರದವ್ರದ್ದು ಆದರೆ ಏನೂ ಮಾಡೋಕ್ಕಾಗಲ್ಲ ಆವಾಗ ಹನ್ನೆರಡು ದಿನಗಳು ಬಿಟ್ಬಿಟ್ಟು ಹದಿಮೂರನೇ ದಿನಕ್ಕೆ ತಿರುಗಿ ಮತ್ತೆ ಶುರು ಮಾಡಕ್ಕೆ ಯಾವುದೇ ಈ ರೀತಿಯ ಪರಿಹಾರಗಳು ಮಾಡಬೇಕಾದ್ರೂ ನಿಷ್ಠೆ ನಿಯಮ ಅತಿ ಮುಖ್ಯ ನಂಬಿಕೆ ಬಹಳ ಮುಖ್ಯ ಹಾಗೆಯೇ ಒಂದು ಸಣ್ಣ ಎಚ್ಚರಿಕೆಯ ಮಾತು ಬೇರೆ ಕೊಡೋಕ್ಕೆ ಇಷ್ಟಪಡ್ತೀನಿ ಎಚ್ಚರಿಕೆ ಅಂದರೆ ಪ್ರಿಕಾಷನ್ ಅಂತ ತಗೊಳ್ಳಿ ಫೆಬ್ರವರಿ ಇಪ್ಪತ್ತೈದನೇ ತಾರೀಕಿಂದ ಗಮನ ಇಟ್ಕೊಳ್ಳಿ ಫೆಬ್ರವರಿ ಇಪ್ಪತ್ತೈದನೇ ತಾರೀಕಿಂದ ಮಾರ್ಚ್ ಮೂರನೇ ತಾರೀಕಿನವರೆಗೆ ಅಂದರೆ ಈ ಮುಹೂರ್ತಕ್ಕೆ ಎರಡು ದಿನಗಳ ಮುಂಚಿತವಾಗಿ ಹಾಗೂ ಎರಡು ದಿನಗಳ ನಂತರ ವೃಷಭ ರಾಶಿಯವರು ಕರ್ಕಾಟಕ ರಾಶಿಯವರು ತುಲಾ ರಾಶಿಯವರು ಮಕರ ರಾಶಿಯವರು ಹಾಗೂ ಮೀನ ರಾಶಿಯವರು ದೂರ ಪ್ರಯಾಣ ಅನ್ನನ್ನು ಅವಾಯ್ಡ್ ಮಾಡಿಕೊಳ್ಳಿ ಮಾಡಬೇಡಿ ಮುಂದೂಡಿ ಹಾಗೆಯೇ ಏಳು ದಿನ ಈ ಏಳು ದಿನಗಳು ದ್ವಿಚಕ್ರ ವಾಹನ ಈ ರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿರದ್ದು ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಅದರಲ್ಲೂ ಸ್ಟೂಡೆಂಟ್ಸು ಚಿಕ್ಕ ಹುಡುಗರು ಇರ್ತಾರಲ್ಲ ಖಂಡಿತವಾಗಿ ಟೂ ವೀಲರ್ಸ್ನ ತೆಗೆದಿಟ್ಬಿಡಿ ಮನೆ ಅಥವಾ ಕಚೇರಿಯಲ್ಲಿ ಯಾವುದೇ ಮುಖ್ಯ ಚರ್ಚೆಗಳಿಂದ ದೂರ ಇರಿ ಆರ್ಗ್ಯುಮೆಂಟ್ಸು ಕೌಂಟರ್ ಆರ್ಗ್ಯುಮೆಂಟ್ಸು ಮಾಡ್ಕೋಬಿಡಿ ಇಲ್ಲದೇ ಅತಿರೇಕಕ್ಕೆ ಹೋಗ್ಬೋದು ನಾನು ಹೋಗು ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ವೀಕ್ಷಕರೇ ಖಂಡಿತವಾಗಿ ಆದರೆ ಈ ಅದ್ಭುತ ಮುಹೂರ್ತ ಇದಕ್ಕೆ ಅದ್ಭುತ ಮುಹೂರ್ತ ಅಂತಲೇ ಹೇಳ್ತೀನಿ ಹಾಗೂ ಪರಿಹಾರದಿಂದ ನಿಮ್ಮ ನಾನಾ ಕಷ್ಟಗಳು ದೂರ ಆಗುತ್ತೆ ಅಂತ ದೃಢ ನಂಬಿಕೆ ನನಗಿದೆ ಯಾಕೆಂದರೆ ಇದು ಬಹಳ ಅನುಭವದ ಮೇಲೆ ಹೇಳ್ತಾ ಇರೋ ಮಾತು ಮುಹೂರ್ತಗಳು ಈ ತರ ವರ್ಷಕ್ಕೊಮ್ಮೆ ಎರಡು ಸರ್ತಿ ಬರ್ತಾ ಇರುತ್ತೆ ಬಟ್ ಈ ಸರ್ತಿ ಬರ್ತಾ ಇರೋದು ಬಹಳ ಬಹಳ ಒಳ್ಳೆ ಮುಹೂರ್ತ ಅಂತ ನನ್ನ ಅಭಿಪ್ರಾಯ ಹಾಗೇನೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಯಾರಿಗೆ ಆಸಕ್ತಿ ಬಹಳ ಇರುತ್ತೆ ಅಂದ್ರೆ ಒಂದು ಅನುಷ್ಠಾನ ಮಾಡಬೇಕು ಪುನಸ್ಚರಣೆ ಮಾಡಬೇಕು ಇಷ್ಟು ಜಪಗಳು ಮಾಡಬೇಕು ಪಂಚಾಕ್ಷರ ಮಂತ್ರ ಐದು ಲಕ್ಷ ಮಾಡಬೇಕು ಮೃತ್ಯುಂಜಯ ಮಂತ್ರ ಎಂಟು ಸಾವಿರ ಮಾಡಬೇಕು ಅಂತ ಈ ರೀತಿಯಲ್ಲಿ ಯಾರ್ದಾರ್ದು ಇಟ್ಕೊ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅವರು ಸಹ ಈ ಮೂರು ದಿನಗಳಲ್ಲೇ ಶುರು ಮಾಡ್ಕೊಂಡು ಕಂಟಿನ್ಯೂ ಮಾಡಿಕೊಂಡ್ರೆ ಆಧ್ಯಾತ್ಮಿಕ ಚಿಂತನೆಗೂ ಅವ್ರಿಗೆ ಫಲ ಬಹಳ ಅದ್ಭುತವಿದೆ ದೇವರ ದರ್ಶನ ಕೂಡ ಆಗ್ಬೋದು ಬೇರೆ ರೀತಿಯಲ್ಲಿ ಆದರೆ ಬರೀ ಮೆಟೀರಿಯಲ್ಸ್ಟಿಕ್ ಅಲ್ಲ ಸ್ಪಿರಿಚುವಲ್ ಆಗೂ ಇದು ಬಹಳ ಒಳ್ಳೆ ಮುಹೂರ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನನ್ನ ನಲವತ್ತೈದು ವರ್ಷಗಳ ಅನುಭವದ ಮೇಲೆ ನಾನು ಹೇಳ್ತಾ ಇರುವಂಥ ಮಾತುಗಳು ವೀಕ್ಷಕರೇ ಹಾಗೇ ಈ ಸದಾವಕಾಶವನ್ನು ಖಂಡಿತವಾಗಿ ಬಿಡಬೇಡಿ ಅಂತ ಹೇಳ್ತೀನಿ ನಿಮ್ದು ಏನೇ ಬೇರೆ ಕೆಲಸಗಳಿದ್ರು ದಯವಿಟ್ಟು ಬಿಟ್ಬಿಟ್ಟು ಇದನ್ನು ನಂಬಿಕೆ ಇರೋರು ಖಂಡಿತವಾಗಿ ಮಾಡಿಕೊಳ್ಳಿ ಆವಾಗ ನಿಮಗೆ ನಿಮಗೆ ಆಟ ಹೇಳಿದ ಸಮಯಗಳಲ್ಲಿ ರಿಸಲ್ಟ್ ಅಂತ ಸಿಗತ್ತೆ ಸಂಪೂರ್ಣವಾಗಿ ನಿಧಾನವಾಗಿ ನಾನು ಹೇಳಿರೋ ಈ ಸಂಚಿಕೆಯನ್ನು ಪೂರ್ತಿ ಕೇಳಿಸ್ಕೊಂಡು ಅದನ್ನೇನೋ ಡೌಟ್ಸ್ ಇರೋದೆಲ್ಲ ಮಾಡಿಕೊಳ್ಳಿ ನಾನು ಸದಾವಕಾಶ ಅಂತ ಯಾಕೆ ಹೇಳ್ತಾ ಇದ್ದರೆ ಇವಾಗ ಬರ್ತಾ ಇರೋ ಮುಹೂರ್ತ ಒನ್ ಆಫ್ ದ ರೇರೆಸ್ಟ್ ಮುಹೂರ್ತಗಳು ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಇದು ದೇವರ ಆಶೀರ್ವಾದ ಅಂತ ತಿಳ್ಕೊಬೇಕಾಯ್ತು ನೀವು ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ನಾನು ಮುಗಿಸ್ ಮುಗಿಸ್ತಾ ಇದ್ದೀನಿ ಎಂದಿನಂತೆ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ವಂದನೆಗಳು ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮಸ್ಕಾರ